ತಿಂಗಳ ಕಾರ್ಯದಲ್ಲಿ ಅಂದರೆ ನಿನ್ನೆ ರಾತ್ರಿ ಪುನೀತ್ ಸಮಾಧಿ ಬಳಿ ನಡೆದ ಘಟನೆ ಸಿಸಿಟಿವಿಯಲ್ಲಿ ಸೆರೆ ನೋಡಿ ಶಾಖದ ಅಭಿಮಾನಿಗಳು ಹಾಗೂ ಅಕ್ಕಪಕ್ಕದ ಜನ ಏನು ಹೇಳಿದ್ರು ಗೊತ್ತಾ ವಿಚಿತ್ರವಾದ ಒಂದು ಈ ಒಂದು ಪವಾಡ ನೋಡಿದ್ರೆ ನೀವೊಮ್ಮೆ ಶಾಕ್ ಆಗ್ತೀರ ವೀಕ್ಷಕರ ಬನ್ನಿ ಅಪ್ಪು ಸಮಾಧಿ ಬಳಿ ಆದ ವಿಚಾರವನ್ನ ನೋಡೋಣ ಇದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಅನ್ನ ಹಿಕ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಇದೀಗ ಬೆಳ್ಳಂ ಬೆಳಗ್ಗೆ ಅಷ್ಟೇ ಬಯಲಾಯಿತು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಬಳಿ ನಿನ್ನೆ ರಾತ್ರಿ ಕಂಠೀರವ ಸ್ಟುಡಿಯೋದಲ್ಲಿ ಪುನೀತ್ ಅವರ ಸಮಾಧಿ ಬಳಿ ನಡೆದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇದನ್ನು ನೋಡಿದ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಮತ್ತು ಮ್ಯಾನೇಜರ್ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಹೌದು ಹಾಗಾದ್ರೆ ನಿನ್ನೆ ರಾತ್ರಿ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಬಳಿ ನಡೆದಿದ್ದಾದ್ರೂ ಏನು ನೋಡೋಣ ಬನ್ನಿ ಇದಕ್ಕೂ ಮೊದಲು ನೀವು ಕೂಡ ಪುನೀತ್ ಅಭಿಮಾನಿಯಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರ ನಮ್ಮೆಲ್ಲರ ಯುವರತ್ನ ಕನ್ನಡದ ಮನೆ ಮಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡು ಇಡೀ ಕರ್ನಾಡ ಕುರುಡಾಗಿದೆ ಪುನೀತ್ ರಾಜ್ಕುಮಾರ್ ಅವರು ಇನ್ನಿಲ್ಲ ಎಂಬುದು ಇಡೀ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು ವೀಕ್ಷಕರ ಹೌದು ಆದರೆ ಇದೀಗ ಪುನೀತ್ ರಾಜ್ಕುಮಾರ್ ತಿಂಗಳ ಕಾರ್ಯ ನಡೆಯುವಾಗ ಇದೊಂದು ವಿಷಯ ನೆನಪಿನಲ್ಲಿ ಇಟ್ಟುಕೊಂಡು ಇದೀಗ ಅಭಿಮಾನಿಗಳು ಸಿಸಿಟಿವಿ ನೋಡಿದ ತಕ್ಷಣ ಶಾಕ್ ಆಗಿದ್ದಾರೆ ವೀಕ್ಷಕರ ತಮ್ಮ ಮನೆಯ ಸದಸ್ಯರನ್ನು ಕಳೆದುಕೊಂಡಂತೆ ಪ್ರತಿಯೊಬ್ಬರ ಮನೆಯಲ್ಲೂ ನೋವು ಮನೆ ಮಾಡಿದೆ ನಿನ್ನೆ ತಡರಾತ್ರಿ ಕಂಠೀರವ ಸ್ಟುಡಿಯೋದಲ್ಲಿ ಇರುವ ಪುನೀತ್ ರಾಜ್ಕುಮಾರ್ ಸಮಾಧಿ ಬಳಿ ನಿಜಕ್ಕೂ ಪವಾಡವೇ ನಡೆದು ಹೋಗಿದೆ ಅಂತ ಅಲ್ಲಿನ ಅಕ್ಕಪಕ್ಕದ ಜನ ಹೇಳ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ರಾಜ್ಕುಮಾರ್ ಸಿನಿಮಾದ ಅವರ ಹೆಗಲ ಮೇಲೆ ಬಂದು ಕೂತುಕೊಳ್ಳುವ ಪಾರಿವಾಳ ಅದು ನಿಮ್ಗೆಲ್ಲ ಗೊತ್ತಾ ಇದೆ ಈ ಪಾರಿವಾಳನನ್ನ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಬಳಿ ಬಂದು ಸಮಾಧಿ ಮೇಲೆ ಕೂತುಕೊಂಡಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಇದನ್ನ ನೋಡಿದ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಮತ್ತು ಮ್ಯಾನೇಜರ್ ಒಂದು ಕ್ಷಣ ಶಾಕ್ ಆಗಿ ರಾಜಕುಮಾರ ಸಿನಿಮಾದಲ್ಲಿ ಇದ್ದ ಪಾರಿವಾಳ ಇದು ಎಂದು ಒಂದಿಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಬೇಗ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ ಥ್ಯಾಂಕ್ ಯು